ಕರ್ನಾಟಕದ ನಾಲ್ಕನೇ ಹಾಗೂ ಕರಾವಳಿಯ ಮೊದಲ ವಂದೇ ಭಾರತ್ ರೈಲಿಗೆ ಶನಿವಾರ ಅಯೋಧ್ಯೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅಧಿಕೃತ ಚಾಲನೆ ನೀಡಿದ್ದಾರೆ. ಮಂಗಳೂರದ ಸೆಂಟ್ರಲ್ ರೈಲು ನಿಲ್ದಾಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ವೇದವ್ಯಾಸ್ ಕಾಮತ್ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಸಾವಿರಾರು ಬಿಜೆಪಿ ಕಾರ್ಯಕರ್ತರು, ಶಾಲಾ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮ ಮುಗಿದ ಬಳಿಕ ಮಂಗಳೂರಿನಲ್ಲಿ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆ ತೋರಿಸಲಾಯಿತು. ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಿಂದ ನೂರಾರು ಪ್ರಯಾಣಿಕರ ಜೊತೆ ಗೋವಾದ ಮಡ್ಗಾವ್ಗೆ ರೈಲು ಹೊರಟಿತು. ದಕ್ಷಿಣ ಕನ್ನಡ ಸಂಸದ ನಳಿನ್ ಕಟೀಲ್, ಶಾಸಕ ವೇದವ್ಯಾಸ ಕಾಮತ್ ಸೇರಿ ಹಲವು ಬಿಜೆಪಿ ನಾಯಕರು ಪ್ರಯಾಣ ಬೆಳೆಸಿದರು. ಮಂಗಳೂರಿನಿಂದ ಕೇವಲ 4-15 ಗಂಟೆಯಲ್ಲಿ ಗೋವಾ ತಲುಪಲಿರುವ ಟ್ರೈನ್ಗೆ ಉಡುಪಿ ಮತ್ತು ಕಾರವಾರದಲ್ಲಿ ಮಾತ್ರ ಎರಡು ಕಡೆ ನಿಲುಗಡೆ ಇದೆ. ಯಶಸ್ವಿಯಾದಂತಹ ಗೌರವಾನ್ವಿತ ಸಂಸದಾದಂತಹ ನಳಿನ್ ಕುಮಾರ್ ಕಟೀಲ್ರಿಗೂ ನಾನು ಇಡೀ ಮಂಗಳೂರಿನ ಜನತೆ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇನೆ. ವಂದೇ ಭಾರತ್ ಬೇರೆ ಬೇರೆ ನಗರದಲ್ಲಿ ಪ್ರಾರಂಭವಾದಾಗ ಮಂಗಳೂರಿಗೆ ವಂದೇ ಭಾರತ್ ಬಂದಿಲ್ಲ ಅಂತ ಹೇಳುವಂತ ದೇಶದಲ್ಲಿ 2014 ನಂತರ ಪರಿವರ್ತನೆ ಯುಗ ಪ್ರಾರಂಭ ಆಗಿದೆ. ಈ ದೇಶದ ಇತಿಹಾಸದಲ್ಲಿ ನಾವು ಬಾಲ್ಯದಲ್ಲಿದ್ದಾಗ ನಾವು ಈ ದೇಶವನ್ನು ಉಲ್ಲೇಖ ಮಾಡಬೇಕಾದ್ರೆ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಅಂತ ಹೇಳ್ತೀವಿ. ಆ ನಂತರದ ದಿನಗಳಲ್ಲಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಅಂತ ಹೇಳ್ತೀವಿ.